ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜ್ಯುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-lane ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ನ 2 ನಿಮಿಷದ ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9-meter ಬ್ಲಾಕ್ ಟಾಪ್ ರೋಡ್ಸ್, ರಸ್ತೆಯ 2 ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ತಿಂಗಳ ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಸುದ್ದಿ ಸಮಯದ ಸಮಸ್ತ ವೀಕ್ಷಕ ಬಾಂಧವರೆಲ್ಲರಿಗೂ 2024 ಸಾಲಿನ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಲಬುರಗಿ ಜಿಲ್ಲಾಡಳಿತದ ವತಿಯಿಂದ ಇಂದು ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ 2023-24 ಕಾರ್ಯಕ್ರಮ ಜರುಗಿತು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು, ಜಿಲ್ಲಾ ಘಟಕ ಕಲಬುರಗಿ ಮತ್ತು ಸಮಾಜದ ವಿವಿಧ ಸಂಘ ಸಂಸ್ಥೆಗಳು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರಿ ಸಂಸ್ಮರಣಾ ದಿನಾಚರಣೆ 2023-24 ಕಾರ್ಯಕ್ರಮವು ಸೋಮವಾರ ದಿನಾಂಕ 1 January 2024 ಮಧ್ಯಾಹ್ನ 1 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಸುಲೆಪೇಟ್ನ ವಿಶ್ವಕರ್ಮ ಏಕದಂಡಿಗೆ ಮಠದ ಪರಮ ಪೂಜ್ಯ ಶ್ರೀ ದೊಡ್ಡೇಂದ್ರ ಮಹಾಸ್ವಾಮಿಗಳು, ಮೂರುಝಾವ ಮಠ ಕಲಬುರಗಿಯ ಪರಮ ಪೂಜ್ಯ ಶ್ರೀ ಪ್ರಣವ ನಿರಂಜನ ಮಹಾಸ್ವಾಮಿಗಳು, ಮುಲ್ಲಾಮಾರಿ ತೀರ್ಥಕ್ಷೇತ್ರ ಸ್ವಂತ ಆಶ್ರಮದ ಪೂಜ್ಯ ಶ್ರೀ ಶಂಕರಲಿಂಗ ಮಹಾರಾಜರು, ಸುಕ್ಷೇತ್ರ ಗಣಜಲಖೇಡದ ಪರಮ ಪೂಜ್ಯ ಶ್ರೀ ನಾಗೇಶ್ ಮಾಣಿಕ್ ಅಪ್ಪಾಜಿ, ಕುಸ್ನೂರ್ ಮೌನೇಶ್ವರ ದೇವಸ್ಥಾನದ ಶ್ರೀ ಶಿವರಾಜ ಶಾಸ್ತ್ರಿಗಳು ಹಾಗೂ ಕಣಮುಸದ ಪೂಜ್ಯ ಶ್ರೀ ವೀರಣ್ಣ ಮುತ್ಯ ವಹಿಸಿದ್ದರು. ಶಿಷ್ಟಾಚಾರ ತಹಶೀಲ್ದಾರರಾದ ಶ್ರೀ ಅಹಮದ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಉಸ್ತುವಾರಿಗಳಾದ ಅಶೋಕ್ ಪೋದ್ದಾರ್, ಅಧ್ಯಕ್ಷರಾದ ಕಮಲಾಕರ್ ವಿಶ್ವಕರ್ಮ, ಉಪಾಧ್ಯಕ್ಷರಾದ ಸಂಗಣ್ಣ ಎನ್ ವಿಶ್ವಕರ್ಮ ಚಿಮ್ಮನ್ಚೋಡ್, ಪ್ರಧಾನ ಕಾರ್ಯದರ್ಶಿಗಳಾದ ಶಿವಾನಂದ ಎಂ ವಿಶ್ವಕರ್ಮ ಕಲ್ಲೂರ್, ಮನೋಹರ್ ಜಿ ಪೋದ್ದಾರ್ ಮಹಾಗಾಂವ್, ಸೂರ್ಯಕಾಂತ್ ಎಸ್ ಬಡಿಗೇರ್ ಹಿರೇಜೇವರ್ಗಿ, ಸಿದ್ದು ಜಿ ವಿಶ್ವಕರ್ಮ ಯಲಗೋಡ್, ಕೋಶಾಧ್ಯಕ್ಷರಾದ ವಿಶ್ವಾಂಬರ್ ವಿ ವಿಶ್ವಕರ್ಮ ಧುತ್ತರಗಾಂವ್, ಸಂಘಟನಾ ಕಾರ್ಯದರ್ಶಿ ಕಾಳಿದಾಸ್ ಎಂ ವಿಶ್ವಕರ್ಮ ವಿಭೂತಿ ನಗರ್, ಸಂಘಟನಾ ಕಾರ್ಯದರ್ಶಿ ಗುರುದೇವ್ ಎಂ ವಿಶ್ವಕರ್ಮ ಬಿದ್ದಾಪುರ್ ಸೇರಿದಂತೆ ಜಿಲ್ಲಾ ಯುವ ಘಟಕ ಕಲಬುರಗಿಯ ವತಿಯಿಂದ ಅಧ್ಯಕ್ಷರಾದ ಸುನಿಲ್ ಕೆ ವಿಶ್ವಕರ್ಮ ದಿಕ್ಸಂಗ್, ಉಪಾಧ್ಯಕ್ಷರಾದ ದಿಗಂಬರ್ ಜಿ ವಿಶ್ವಕರ್ಮ ಗಿಲ್ಕಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಶಾರದೆ ಧನ್ಯವಾದ
ಕರ್ನಾಟಕ ಸಮತಾ ಸೈನಿಕ ದಳ ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ 206ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮವು ಇಂದು ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ಕರ್ನಾಟಕ ಸಮತಾ ಸೈನಿಕ ದಳ KSSD ಕಲಬುರಗಿ ಜಿಲ್ಲಾ ಸಮಿತಿಯ ವತಿಯಿಂದ 206ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಕಾರ್ಯಕ್ರಮವು ದಿನಾಂಕ 1ನೇ ಜನವರಿ 2024ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಜಗತ್ವೃತ್ತದ ಹತ್ತಿರವಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಯ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನೃಪತುಂಗ ಪತ್ರಿಕೆಯ ಉಪಸಂಪಾದಕರಾದ ಅವಿನಾಶ್ ದೊಡ್ಡಮನಿ, KSSD ವಿಭಾಗೀಯ ಅಧ್ಯಕ್ಷರಾದ ಸಂಜೀವ್ ಟಿ ಮಾಲೆ ಆಗಮಿಸಿದ್ದರು. ಬುದ್ಧ ವಂದನೆಗಾಗಿ ಜಾನಪದ ಕಲಾವಿದರಾದ MN ಸುಗಂಧಿ ರಾಜಾಪುರ್ ಆಗಮಿಸಿದ್ದರು. 206ನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವದಲ್ಲಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಜಾನೆ ಉಪಸ್ಥಿತರಿದ್ದರು. ಕಾರ್ಯದರ್ಶಿಗಳಾದ ಅಪ್ಪರಾವ್ ಭಾವಿಮನಿ ಸ್ವಾಗತಿಸಿದರು. KSSD ಸಲಹೆಗಾರರಾದ ಮಹದೇವ್ ನಾಟಿಕಾರ್ ವಕೀಲರು ವಂದನಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಜನಜಾಗೃತಿ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದ ವಿಜಯ್ ಕುಮಾರ್ ಎಂ ಸಾವಳ್ಗೀಕರ್, ಕಾರ್ಯದರ್ಶಿಗಳಾದ ರಾಜು ಬುದನಾಳ್ಕರ್, ನಾಗೇಶ್ ಕಾಂಬಳೆ, ಚಂದ್ರಕಾಂತ್ ಅಂಬಣ್ಣ ನಾಟಿಕಾರ್, 17 ವರ್ಷ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರಾದ ಮಲ್ಲಿಕಾರ್ಜುನ್ ಸಿಂಧೆ ಕುರಿಕೋಟ ಹಾಗೂ ಕೂಲಿ ಕಾರ್ಮಿಕರ ಜಿಲ್ಲಾಧ್ಯಕ್ಷರಾದ ವಿಜಯ್ ಕುಮಾರ್ ಉದ್ದಾ, ರಂಜಿತಾ ವಿ ಉದ್ದಾ ದಂಪತಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಶರಣಪ್ಪ ಸಗರ್ಕರ್, ಈಶ್ವರ್ ಪೂಜಾರಿ, ಜ್ಞಾನಪ್ರಕಾಶ ಮೂಲಭಾರತಿ, ಶಿವಮೂರ್ತಿ ಬಳಿಚಕ್ರ, ಸೂರ್ಯಕಾಂತ್ ಅಂಬಲಗಿ, ಅವಿನಾಶ್ ಎಸ್ ಕಾಂಬಳೆ, ಮಲ್ಲಿಕಾರ್ಜುನ್ ಸಿಂಗೆ, ಸುಭಾಷ್ ಬಲ್ಲೂರ್, ಮಹಿಳಾ ಮುಖಂಡರಾದ ಯಶೋದಾ ಕುಸನೂರ್, ಭಾರತಿಬಾಯಿ, ಲಲಿತಾಬಾಯಿ ಬಿಲ್ಕರ್, ಸುಗಂಧಾಬಾಯಿ ಗೋಟೂರ್, ಸಾವಿತ್ರಿಬಾಯಿ ಜಾಪುರ್ಕರ್, ಮಲ್ಲಿಕಾರ್ಜುನ್ ಇಟೇಕರ್, ಶ್ಯಾಮರಾವ್ ಸಿಂಧೆ, ರವಿಚಂದ್ರ ಹೆಮ್ಮನ್, ಜಗನ್ನಾಥ್ ಮರ್ತೂರ್, ಗ್ರಾಮ ಘಟಕದ ಅಧ್ಯಕ್ಷರಾದ ಮುತ್ತಣ್ಣ ಡೆಂಗಿ, ಶಶಿಕಲಾ ಬಿ ದೊಡಮನಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಮೊದಲಿಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು. ನಂತರ ಬುದ್ಧ ವಂದನೆಯನ್ನ ಸಲ್ಲಿಸಲಾಯಿತು. ಇದಾದ ನಂತರ ಮಾಜಿ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕರ್ನಾಟಕ ಸಮತಾ ಸೈನಿಕ ದಳ ಜಿಲ್ಲಾ ಸಮಿತಿಯಿಂದ ಇಂದು ನಾವು 206ನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂಗವಾಗಿ ಅದಕ್ಕಾಗಿ ಇವತ್ತು ವಿಜಯ್ ಕುಮಾರ್ ಉದ್ದ ಕೂಲಿ ಕಾರ್ಮಿಕರು ಜಿಲ್ಲಾಧ್ಯಕ್ಷರಾದ ಅವರ ದಂಪತಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೆವು. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂದರೆ 1818ರಲ್ಲಿ ಒಂದು ಮರಾಠ ಪೇಶ್ವರ ಮಧ್ಯೆ ಮತ್ತು ಮಹಾರ್ ಬಟಾಲಿಯನ್ಸ್ ಮಧ್ಯೆ ಡಿಸೆಂಬರ್ 31ನೇ ತಾರೀಕು ಮಧ್ಯರಾತ್ರಿ 12 ಗಂಟೆಯಿಂದ ಜನವರಿ 1ನೇ ತಾರೀಕು 12 ಗಂಟೆವರೆಗೆ ಸತತವಾಗಿ 12 ಗಂಟ ಯುದ್ಧದಲ್ಲಿ ನಮ್ಮ ಮರಾಠ ಪೇಶ್ವರಿಗೆ ಮಹಾರ್ ಬಟಾಲಿಯನ್ಸ್ 500 ಮಹಾ ಬಟಾಲಿಯನ್ಸ್ ಅವರು 28,000 ಮರಾಠ ಪೇಶ್ವರನ್ನು ಸತತವಾಗಿ ಯುದ್ಧ ಮಾಡಿ 12 ಗಂಟೆ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಮಹಾರ್ ಬಟಾಲಿಯನ್ಸ್ ವಿಜಯ ಉತ್ಸವ ಆಚರಣೆ ಅಂಗವಾಗಿ ಇವತ್ತು ನಾವು ಇಡೀ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನವರಿ 1ನೇ ತಾರೀಕು ವೀರ ಮರಣ ಹೊಂದಂಥ ಮಹಾರ್ ಬಟಾಲಿಯನ್ಸ್ ನೆನಪಿಗಾಗಿ ಅವರು ಭೀಮಾ ಕೋರೆಗಾಂವ್ಗೆ ವರ್ಷಕ್ಕೊಮ್ಮೆ ಜನವರಿ 1ನೇ ತಾರೀಕು ಅಲ್ಲಿ ವಿಜಿಟ್ ಮಾಡಿ ಮಹಾರ್ ಬಟಾಲಿಯನ್ಸ್ ನೆನಪಿಗಾಗಿ ಅವರು ಗೌರವ ನಮನವನ್ನು ಸಲ್ಲಿಸುತ್ತಿದ್ದರು. ಅದರ ಪ್ರಯುಕ್ತವಾಗಿ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ಸಮತಾ ಸೈನಿಕರ ಪರವಾಗಿ ಇವತ್ತು ನಾವು ಮಾಜಿ ಸೈನಿಕರಿಗೆ ಚಂದ್ರಕಾಂತ ಮತ್ತು ಮಲ್ಲಿಕಾರ್ಜುನ್ ಸಿಂಗೆ ಅವರಿಗೆ ವಿಶೇಷವಾಗಿ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ವಿಜಯ್ ಕೌನ್ ಬುದ್ಧ ಕೂಲಿ ಕಾರ್ಮಿಕರು ಜಿಲ್ಲಾಧ್ಯಕ್ಷರಾದ ಅವರ ದಂಪತಿಗೂ ಕೂಡ ನಾವು ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾ ಇದ್ದೇವೆ. ಅದರ ಪ್ರಯುಕ್ತವಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕರ್ನಾಟಕ ಸಮತಾ ಸೈನಿಕ ಜಿಲ್ಲಾ ಸಮಿತಿ ವತಿಯಿಂದ ಒಂದು ಭೀಮಾ ಕೋರೆ ವಿಜಯ ಉತ್ಸವವನ್ನು ನಾವು ಆಚರಣೆ ಮೂಲಕ ಇವತ್ತು ಮಹಾರ್ ಪಟೇಲ್ ನೆನಪಿಗಾಗಿ ಇವತ್ತು ಈ ವಿಜಯೋತ್ಸವವನ್ನು ಆಚರಣೆ ಮಾಡೋದ್ರ ಮೂಲಕ ನಾವು ಗೌರವ ನಮನ ಸಲ್ಲಿಸ್ತಾ ಇದ್ದೇವೆ. ಜೈ ಭೀಮ್, ಜೈ ಭಾರತ್. ಸಂಜೀವ್ ಟಿ ಮಾಲೆ, ವಿಭಾಗೀಯ ಅಧ್ಯಕ್ಷರು. ಜನವರಿ 10ರಂದು ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಮಹಾದಾನಿ ತ್ಯಾಗವೀರ ಶಿರಸಂಗಿಯ ಶ್ರೀ ಲಿಂಗರಾಜ ದೇಸಾಯಿ ಅವರ 163ನೆಯ ರಾಜ್ಯ ಮಟ್ಟದ ಜಯಂತ್ಯುತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀಶೈಲಂ ಸಾರಂಗಮಠದ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ತಿಳಿಸಿದ್ದಾರೆ.
ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಸಂಸ್ಥಾಪಕರಾದ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರ 163ನೇ ಜಯಂತಿ ಇದೇ ಜನವರಿ 10ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಮಹಾಸಭಾದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ್ ಮೋದಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಡೆದು ಹಂಚಿ ಹೋಗಿದ್ದ ವೀರಶೈವ ಲಿಂಗಾಯತ ಸಮಾಜವನ್ನು ಒಗ್ಗೂಡಿಸುವ ಸದಾಶಯದೊಂದಿಗೆ ಶಿರಸಂಗಿ ಲಿಂಗರಾಜ ದೇಸಾಯಿ ಅವರು ಮಹಾಸಭಾ ಸ್ಥಾಪಿಸಿ ಆ ಮೂಲಕ ಭೂ ಸುಧಾರಣೆ, ಸುಧಾರಿತ ಬೀಜ ಗೊಬ್ಬರದ ಉಪಯೋಗದ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವುದು, ಕೆರೆ ಕಟ್ಟೆಗಳ ನಿರ್ಮಾಣ ಸೇರಿದಂತೆ ಹಲವು ಮಹತ್ವದ ಕಾರ್ಯಗಳನ್ನು ಕೈಗೊಂಡಿದ್ದರು. ಕಾಶಿಯಲ್ಲಿ 150 ಎಕರೆ ಜಮೀನು ಖರೀದಿಸಿ ಭಕ್ತರಿಗಾಗಿ ಅತಿಥಿ ಗೃಹ ನಿರ್ಮಿಸಿದ್ದರು. ಇದರ ಜೊತೆಗೆ ವಿಜಯಪುರ, ಧಾರವಾಡ, ರಾಮೇಶ್ವರದಲ್ಲಿ ವಿದ್ಯಾರ್ಥಿ ಗೃಹಗಳನ್ನು ನಿರ್ಮಿಸಿ ಸಮಾಜದ ವಿದ್ಯಾರ್ಥಿಗಳ ಹಿತ ಕಾಯುವ ಕೆಲಸ ಮಾಡಿದ್ದಾರೆ. ಇಂತಹ ಮಹಾನ್ ವ್ಯಕ್ತಿಯನ್ನು ಪ್ರಾಮಾಣಿಕವಾಗಿ ಸ್ಮರಿಸಲು ಜಯಂತಿ ಆಚರಿಸಲಾಗುತ್ತಿದೆ ಎಂದರು. ಶ್ರೀಶೈಲ ಜಗದ್ಗುರು ದೇಶಿಕೇಂದ್ರ ಶಿವಾಚಾರ್ಯರು ಹಾಗೂ ಶ್ರೀ ಶರಣ ಬಸವೇಶ್ವರ ಸಂಸ್ಥಾನದ ಡಾಕ್ಟರ್ ದಾಕ್ಷಾಯಣಿ ಅಪ್ಪಾಜಿ ಹಾಗೂ ಸೊನ್ನಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ಅವರು ಅಂದಿನ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಲಿದ್ದು ಅರಣ್ಯ ಖಾತೆ ಸಚಿವರಾದ ಈಶ್ವರ್ ಖಂಡ್ರೆ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಅಖಿಲ ಭಾರತ ಲಿಂಗಾಯತ ಕೊಡುವ ಕಲಿಗರ ಸಂಘದ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ಶೇಗುಣಸಿ ಅಧ್ಯಕ್ಷತೆ ವಹಿಸಲಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೈಗಾರಿಕಾ ಸಚಿವರಾದ ಎಂಬಿ ಪಾಟೀಲ್, ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಮುಖ್ಯಮಂತ್ರಿಗಳ ಸಲಹೆಗಾರರು ಹಾಗೂ ಆಳಂದ ಶಾಸಕರಾದ ಬಿಆರ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಎಂವೈ ಪಾಟೀಲ್, ಅಲ್ಲಮ್ಮಪ್ರಭು ಪಾಟೀಲ್, ಖನೀಸ್ ಫಾತಿಮಾ, ಡಾಕ್ಟರ್ ಅವಿನಾಶ್ ಜಾಧವ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್ ಹಾಗೂ ಶಶಿಲ್ ನಮೋಶಿ, ತಿಪ್ಪಣ್ಣಪ್ಪ ಕಮಕ್ನೂರ್, ಸುನಿಲ್ ಗೌಡ ಪಾಟೀಲ್, ಶಿರಸಂಗಿ ಲಿಂಗರಾಜಪ್ಪ ವಿವಿಧೋದ್ದೇಶ ಸಂಘದ ಅಧ್ಯಕ್ಷರಾದ ಬಾಪುಗೌಡ ಪಾಟೀಲ್ ತೆಲ್ಲೂರ್, ಜಾಗತಿಕ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಾದ ಪ್ರಭುಲಿಂಗ್ ಮಹಗಾಂವ್ಕರ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಸಮಾಜದ ಮುಖಂಡರಾದ ಗುರುಲಿಂಗಪ್ಪ ಗೌಡ ಆಂದೋಲ, ಬಾಪುಗೌಡ ತೆಲ್ಲೂರ್, ತಮ್ಮಣ್ಣಗೌಡ, ರಾಜು ಪಾಟೀಲ್, ಭೀಮಾಶಂಕರ್, ಜ್ಯೋತಿ ಮರಗೋಳ್ ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 163ನೇ ಜಯಂತ್ಯುತ್ಸವ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ಸಂಸ್ಥಾಪಕರ ಅಧ್ಯಕ್ಷರ ಆದ ತ್ಯಾಗವೀರ ಮಹಾದಾನಿ ಶಿರಸಂಗಿ ಶ್ರೀ ಲಿಂಗರಾಜ ದೇಸಾಯಿಯವರ ರಾಜ್ಯ ಮಟ್ಟದ ಒಂದು ಜಯಂತಿ ಉತ್ಸವ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವವರು ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಶ್ರೀಶೈಲ ಹಾಗೂ ಸುಲ್ಫಲ್ ಮಠ ಶಾಬಜರ್ ಕಲಬುರಗಿಯವರ ಒಂದು ಸಾನ್ನಿಧ್ಯದಲ್ಲಿ ಇವತ್ತು ಕಾರ್ಯಕ್ರಮ ಜರುಗಲಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ಘನ ಸರ್ಕಾರದ ಅರಣ್ಯ ಮತ್ತು ಪರಿಸರ ಇಲಾಖೆಯ ಸಚಿವರು ಆದಂಥ ಶರಣಶ್ರೀ ಈಶ್ವರ್ ಖಂಡ್ರೆಯವರು ಉದ್ಘಾಟಕರಾಗಿ ಆಗಮಿಸಲಿದ್ದಾರೆ. ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಸನ್ಮಾನ್ಯ ಶ್ರೀ ಬಾಪುಗೌಡ ಪಾಟೀಲ್ ಶೇಗುಣಸಿ ಅಧ್ಯಕ್ಷರು ಅಖಿಲ ಭಾರತ ಲಿಂಗಾಯತ ಕೂಡು ಒಕ್ಕಲಿಗರ ಮಹಾಸಭಾ ವಿಜಯಪುರ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಉಸ್ತುವಾರಿಗಳ ಸಚಿವರಾದಂಥ ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು, ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾರಿ ಮತ್ತು ಮಾಧ್ಯಮ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಸಚಿವರು, ಕರ್ನಾಟಕ ಸರ್ಕಾರದ ನಮ್ಮ ಸಮಾಜದ ಹಿರಿಯರಾದಂಥ ಮಾನ್ಯ ಎಂ ಬಿ ಪಾಟೀಲ್ ಅವರು, ಅದರ ಜೊತೆ ಯಾದಗಿರಿ ಜಿಲ್ಲೆ ಸಚಿವರಾದಂಥ ಯಾದಗಿರಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶರಣಬಸಪ್ಪ ದರ್ಶನಾಪುರ ಅವರು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು, ಜೇವರ್ಗಿ ಶಾಸಕರಾದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರು, ಮುಖ್ಯಮಂತ್ರಿಗಳ ಸಲಹೆಗಾರರು, ಕರ್ನಾಟಕ ಸರ್ಕಾರ ಹಾಗೂ ಆಳಂದ ಶಾಸಕರಾದಂಥ ಹಿರಿಯರಾದಂಥ ಮಾನ್ಯ ಬಿ ಆರ್ ಪಾಟೀಲ್ ಅವರು, ಅದೇ ರೀತಿ ಅಫಜಲ್ಪುರ ಶಾಸಕರಾದಂಥ ಎಂ ಐ ಪಾಟೀಲ್ ಅವರು, ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲ್ ಅವರು, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಿತ್ತೂರಿನಿಂದ ಕಿತ್ತೂರು ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ಡಿ ಪಾಟೀಲ್ ಅವರು, ಮತ್ತು ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿಯಾದಂಥ ಸನ್ಮಾನ್ಯ ಶ್ರೀಮತಿ ಖನೀಸ್ ಫಾತಿಮಾ ಅವರು, ಹಾಗೂ
ಕಲಬುರಗಿ ಗ್ರಾಮೀಣ ಶಾಸಕರಾದಂಥ ಬಸವರಾಜ್ ಮತ್ತಿಮೋಡವರು, ಶಾಸಕರಾದಂಥ ಚಿಂಚೋಳಿ ಶಾಸಕರಾದಂಥ ಅವಿನಾಶ್ ಜಾಧವ್ ಅವರು, ವಿಧಾನ ಪರಿಷತ್ ಸದಸ್ಯರುಗಳಾದಂಥ ಬಿ ಜಿ ಪಾಟೀಲ್ ಅವರು, ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು, ಶಶಿಲ್ ಜಿ ನಮೋಶಿ ಅವರು ಮತ್ತು ಸುನೀಲ್ ಗೌಡ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಧ್ಯಕ್ಷ ಶ್ರೀ ಲಿಂಗರಾಜ್ ವಿವಿಧೋತ್ಸವ ಸಂಸ್ಥೆಯ ಅಧ್ಯಕ್ಷರಾದಂಥ ಶ್ರೀ ಬಾಬುಗೌಡ ಪಾಟೀಲ್ ತೆಲ್ಲೂರವರು ಮತ್ತು ಜಾಗತಿಕ ಲಿಂಗಾಯತ್ ಮಹಾಸಭೆಯ ಅಧ್ಯಕ್ಷರು ಹಿರಿಯರಾದಂಥ ಪ್ರಭುಲಿಂಗ್ ಮಾಗಾಂವಕರ್ ಅವರು ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯಮಾನ್ಯರು ಮತ್ತು ಸಾಮಾಜಿಕ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಬಹುಸಂಖ್ಯೆಯಲ್ಲಿ ಪಾಲ್ಗೊಳ್ತಿದ್ದಾರೆ. ಪ್ರತಿ ವರ್ಷ ತಮಗೆಲ್ಲ ತಿಳಿದಂತೆ ಜನವರಿ 10 ಲಿಂಗರಾಜ ಶಿವತಂಗಿ ದೇಸಾಯಿ ಅವರ ಒಂದು ಜಯಂತ್ಯೋತ್ಸವ ಮಾಡ್ತಿದ್ದೆವು. ಕೋವಿಡ್ ಸಂದರ್ಭದಲ್ಲಿ ಸಂಕ್ಷಿಪ್ತವಾಗಿ ನಾವು ಮಾಡಿದ್ದೆವು, ಇಲ್ಲೇ ವೀರಶೈವ ಕಲ್ಯಾಣ ಮಂಟಪದಾಗ ಮಾಡ್ತಿದ್ದೆವು, 100 ಸಂಖ್ಯೆಯಲ್ಲಿ ಮಾಡ್ತೀವಿ. ಆದರೆ ಈ ಬಾರಿ ಕಲಬುರಗಿ ಜಿಲ್ಲೆಯಲ್ಲಿ ಬೃಹತ್ ಮಟ್ಟದಲ್ಲಿ 1,000 ಸಂಖ್ಯೆಯಲ್ಲಿ ಇವತ್ತು ಒಂದು ಪ್ರಚಾರ ಮಾಡಿ ಜಿಲ್ಲೆಯಲ್ಲೆಲ್ಲ ಕರ್ನಾಟಕದಿಂದ ಈ ಭಾಗದಿಂದ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಿಂದ ಹೆಚ್ಚಿನ ಜನ ಈ ಒಂದು ಸೇರುವಂಥ ಕಾರ್ಯಕ್ರಮ. ಈ ಯಾಕಂದರೆ ಲಿಂಗರಾಜ್ ದೇಸಾಯಿ ಅವ್ರದ್ದು ಇತಿಹಾಸ ಭಾಳ ದೊಡ್ಡದಿದೆ. ಯಾಕಂದರೆ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾದ ಪ್ರಪ್ರಥಮ ಅಧ್ಯಕ್ಷರು 1904 ಮತ್ತು 1906 ಎರಡು ಬಾರಿ ಅಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಮಹಾ ಅಧಿವೇಶನ ನಡೆದಿತ್ತು ಅಂದಿನ ಕಾಲದಲ್ಲಿ. ಯಾಕಂದರೆ ಅವರು ಮಹಾದಾನಿಗಳು, ಭಾಳ ಶ್ರೀಮಂತರು. ಅವರ ಒಂದು ನೇತೃತ್ವದಲ್ಲಿ ಆ ಒಂದು ಮಹಾ ಅಧಿವೇಶನದಲ್ಲಿ ಅಂದ ತೋಂಡಂಥ ನಿರ್ಣಯಗಳು ಇಂದು ಕೂಡ ನಾವು ಪಾಲನೆ ಮಾಡ್ತೇವೆ. ಯಾಕಂದರೆ ತಮಗೆ ತಿಳಿದಂತೆ ಅವ್ರ ಶಿಕ್ಷಣ ಸಂಸ್ಥೆಗಳು ಆಗಿರ್ಬೋದು, ಇವತ್ತು KLE ಶಿಕ್ಷಣ ಸಂಸ್ಥೆಗಳು ಆಗಿರ್ಬೋದು, BLD ಆಗಿರ್ಬೋದು, ಅದೇ ಮಾದರಿಯಲ್ಲಿ HKE ಸಂಸ್ಥೆಗಳನ್ನು ಕೂಡ ವೀರಶೈವ ಲಿಂಗಾಯತರ ಒಂದು ವಸತಿಗಳು ಆಗಬೇಕು, ಶಿಕ್ಷಣ ಸಂಸ್ಥೆಗಳು ಆಗಬೇಕಂತ ಆ ಅಂದ ಕಣದಂಥ ಕನಸುಗಳು, ಅವರೊಂದು ಮಾಡಿದಂಥ ಕೆಲಸಗಳು ಇಂದು ಕೂಡ ಅವರ ತತ್ವಗಳು ಆದರ್ಶಗಳು ನಮ್ಗೆ ಇವತ್ತು ಅವ್ರ ಮಾರ್ಗದಲ್ಲಿ ನಮ್ಗೆ ಹೋಗಬೇಕಾಗಿದೆ. ಬರುವ ಏನು ನಮ್ಮ ಪೀಳಿಗೆ ಇದೆ, ವೀರಶೈವ ಲಿಂಗಾಯತ ಇರ್ಬೋದು, ಅನೇಕ ಸಮುದಾಯಗಳಿಗೆ, ಯಾಕಂದರೆ ವೀರಶೈವ ಲಿಂಗಾಯತ ಸಮುದಾಯ ಎಲ್ಲರನ್ನೂ ಸಮಬಾಳು ಅಂದ ಒಂದು ನಿಟ್ಟಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಲಿಂಗರಾಜ್ ಶಿವತಂಗಿ ದೇಸಾಯಿ ಅವರಂತ ಮಾಡಿದಂಥ ಕೆಲಸಗಳು ಇವತ್ತು ಜನರಿಗೆ ಪರಿಚಯ ಮಾಡಿಸ್ಬೇಕು, ಯುವ ಪೀಳಿಗೆ ಪರಿಚಯ ಮಾಡಿಸ್ಬೇಕಂತ ಇಂದು ಬೃಹತ್ ಕಾರ್ಯಕ್ರಮ ಹಾಕ್ಕೊಂಡಿದೆ. ಸ್ವತಂತ್ರ ಪೂರ್ವದಲ್ಲಿ ಅಸ್ತಿತ್ವದಲ್ಲಿ ಅನೇಕ ಸಂಸ್ಥೆಗಳು, ರಾಜಮನೆತೆಗಳು ಇಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೊನೆಗೊಂಡಿದ್ರು. ಶಿರ್ತಂಗಿ ನವಲಗುಂದ ಸಂಸ್ಥಾನ ಇಂದಿಗೂ ಜನಸಾಮಾನ್ಯರಲ್ಲಿ ಅಸ್ತಿತ್ವ ಉಳಿದುಕೊಳ್ಳಲು ಕಾರಣ ಸಂಸ್ಥಾನದ ಕೊನೆ ಅರಸ ಶ್ರೀ ಲಿಂಗರಾಜ ದೇಸಾಯಿ ಅವರು ಮಾಡಿದ ಮಹಾದಾನ, ತ್ಯಾಗ ಮತ್ತು ಜನೋಪಕಾರಿ ಕಾರ್ಯಗಳಾಗಿವೆ. ಇಂಥ ಒಂದು ಶ್ರೇಷ್ಠ ಏನು ಜೀವಿದ ಇವತ್ತು ನಾವು ಅವರು 163 ಜಯಂತ್ಯೋತ್ಸವ ಕಲಬುರಗಿಯಲ್ಲಿ ಇವತ್ತು 5,000-10,000 ಜನ ಸೇರುವಂಥ ಒಂದು ನಿರೀಕ್ಷಿತ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗ್ತದೆ. ಶಿರಸಂಗಿ ಲಿಂಗರಾಜರು ಮಹಾ ತ್ಯಾಗಿಗಳು. ಯಾವ ರಾಜ್ಯದಲ್ಲಿ ಇವತ್ತು ಪ್ರಜಾಪ್ರಭುತ್ವದ ಪೂರ್ವದಲ್ಲಿ ಶಿರಸಂಗಿ ಲಿಂಗರಾಜರು ತ್ಯಾಗಿ ತ್ಯಾಗವೀರ ಶಿರಸಂಗಿ ಲಿಂಗರಾಜರು ಅಂತ ಹೆಸರು ಬಂತವರಿಗೆ? ಅಖಿಲ ಭಾರತ ಶರಣು ಮೋದಿಯವರು ಹೇಳಿದಂತೆ ಹಂಚಿ ಹೋದ ವೀರಶೈವ ಧರ್ಮ, ಕಂಬಾರ, ಕುಂಬಾರ, ಜಂಗಮ, ಹಟಗಾರು, ಕುಡಕ್ಕಲಿಗೆರು, ಒಕ್ಕಲಿಗೆರು, ಬಣಜಿಗೆರು, ಆದಿ ಬಣಜಿಗೆರು ಇತ್ಯಾದಿ ಹರಿದು ಹೋದ ಎಲ್ಲ ಸಮಾಜವನ್ನೇ ಒಂದೆಡೆಗೆ ಕೂಡಿಸಬೇಕಂತ ಹಾನಗಲ್ಲ ಕುಮಾರಸ್ವಾಮಿಗಳು ಅಖಿಲ ಭಾರತ ವೀರಶೈವ ಮಹಾಸಭೆ ಸ್ಥಾಪನಾ ಮಾಡಿದರು. ಇದಕ್ಕೆ ಅತ್ಯಂತ ಸೂಕ್ತವಾದ ವ್ಯಕ್ತಿ ಯಾರು ಅಂತ ಕೇಳಿದರೆ ಪ್ರಥಮ ಅಧ್ಯಕ್ಷರಂದರೆ ಲಿಂಗರಾಜರನ್ನು ಮಾಡಬೇಕಂತ ಶಿರಸಂಗಿ ಲಿಂಗರಾಜರನ್ನು ಪ್ರಪ್ರಥಮ ಅಧ್ಯಕ್ಷರನ್ನಾಗಿ 1904 ಮಾಡಿದರು. ಲಿಂಗರಾಜರು ಎಂಥವರು ಅಂತ ಕೇಳಿದರೆ ಎಷ್ಟು ತ್ಯಾಗಿಗಳಿದ್ದರು ಅನ್ನೋದಕ್ಕೆ, ಅವರಿಗೆ ಮಕ್ಕಳಾಗಲಿಲ್ಲ, 6 ಹೆಂಡರಾದ್ರೂ ಕೂಡ ಅವರಿಗೆ ಮಕ್ಕಳಾಗಲಿಲ್ಲ. ಆ ಲಿಂಗ ಕೊನೆ ಸಂಸ್ಥಾನದ ರಾಜ್ಯರು. ಅವರು ಒಮ್ಮೆ ತಮ್ಮ ಜೀವನದಲ್ಲಿ ಸೌದತ್ತಿ ಬರ್ತಾರೆ. ಸೌದತ್ತಿಯಲ್ಲಿ ಒಂದು ತೋಟದಲ್ಲಿ ತಮ್ಮ ತೋಟದಲ್ಲಿ ಕುಂತಾಗ ಯಾರೋ ಒಬ್ಬ ಹುಡುಗ ಮಾವಿನ ಹಣ್ಣು ಚಲೋ ಆಗಿವೆ ಅಂತ ತಿಳ್ಕೊಂಡು ಬಡ ಹುಡುಗ ಕಲ್ಲಿಲೆ ಹೊಡಿತಾನೆ. ಅದು ಹೋಗಿ ಹಣ್ಣ ಹಣ್ಣಿಗೆ ಬಿಡಲ್ಲ, ಶಿರಸಂಗಿ ಲಿಂಗರಾಜರಿಂದ ತೆಳಕ್ ಕೂತಿರ್ತಾರಲ್ಲ ಅವ್ರಿಗೆ ಬಡಿತು, ರಕ್ತ ಸುರಲು ಪ್ರಾರಂಭ ಆಯಿತು. ಕೈಯಲ್ಲಿದ್ದ ಪ್ರಜರು ಸೇವಕರು ಓಡಿ ಹೋಗಿ ಆ ಹುಡುಗನ ಹಿಡ್ಕೊಂಡು ಬಂದರು. ಲಿಂಗರಾಜರು ಹೇಳಿದ್ರು ಹೊಡಿಬೇಡ್ರಿ ಇವನಿಗೆ ಅಂತ ಹೇಳಿದರು. ಇವರ ತಾಯಿ ತಂದೆಯನ್ನು ಕರೆಸಂದಾಗ ತಾಯಿ ತಂದೆ ಲಿಂಗರಾಜರು ಬಾ ಅಂದಾರ. ಏನು ಶಿಕ್ಷೆ ಕೊಡ್ತಾರೋ ಮಹಾರಾಜರನ್ನು ತಿಳ್ಕೊಂಡು ನಡುಕೊತ್ತು ಬಂದರು. ಆವಾಗ ಶಿರಸಂಗಿ ಲಿಂಗರಾಜರಂದರು ಒಂದು ಕಲ್ಲ ಹೊಡೆದರೆ ಒಂದು ಗಿಡ ಹಣ್ಣು ಕೊಡ್ತದ,
ಆದರೆ ನಾನೇನು ಕೊಡಬೇಕು ಈ ಬಡವನಿಗೆ, ಅವನಲ್ಲಿ ಹಣ್ಣಿತ್ತು ಅಂದ್ರೆ ಹೊಡಿತಿದ್ದಿಲ್ಲ, ಇವನಿಗೆ ಏನು ಕೊಡಬೇಕು ಅಂತ ತಿಳ್ಕೊಂಡು ಆ ಕುಂತಿದ 4 ಎಕರೆ ಮಾವಿನ ತೋಟವನ್ನೇ ಅವರಿಗೆ ಬರೆದು ಕೊಟ್ಟರು. ಇವತ್ತಿಗೆ ಅವ್ರ ಮೊಮ್ಮಗ ಊಟ ಮಾಡ್ತಾನೆ. ಅಷ್ಟು ತ್ಯಾಗಿಗಳು ಅವರು, ಶಿರ್ಷಂಗಿ ಲಿಂಗರಾಜರು. ಅಂಥ ಲಿಂಗರಾಜರ ಒಂದು ರಾಜ್ಯ ಮಟ್ಟದ ಸಮ್ಮೇಳನ ಕಲಬುರಗಿಯಲ್ಲಿ ನಡೆಯೋದು ನಮ್ಮೆಲ್ಲರ ಸೌಭಾಗ್ಯ. ಆ ಕಾರ್ಯಕ್ರಮಕ್ಕೆ ಲಿಂಗರಾಜರು ಇಡೀ ತಮ್ಮ ಸಂಸ್ಥೆಯಲ್ಲಿರ್ತಕ್ಕಂಥ ಸಂಪತ್ತು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ವಿಲ್ ಬರೆದಿಡುವ ಕೆಲಸ ಮಾಡಲಿಲ್ಲ. ಕೆ ಎಲ್ ಸೊಸೈಟಿ 1913 ಅರಟಾಳ ರುದ್ರಗೌಡರ ನೇತೃತ್ವದಲ್ಲಿ ಕೆ ಎಲ್ ಸೊಸೈಟಿಯನ್ನು ಸ್ಥಾಪನೆ ಆಯಿತು. ಇಡೀ ತಮ್ಮ ಸಂಪತ್ತನ್ನೇ ಅದಕ್ಕೆ ಬರೆದು ವಿಲ್ ಬರೆದಿಟ್ರು. ಎದಕ್ಕೆ? ಕೆ ಎಲ್ ಸೊಸೈಟಿಗೆ. ಇವತ್ತು ಕೆ ಎಲ್ ಸೊಸೈಟಿ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಾದರೆ ಸಿರಿಸಂಗಿ ಲಿಂಗರಾಜರ ಆಶೀರ್ವಾದ, ಅವರ ತ್ಯಾಗ, ಅವರ ಮನೋಭಾವನೆ. ತನಗಾಗಿ ಮಾಡುವುದು ಉಪಜೀವನ, ಇತರರಿಗಾಗಿ ಮಾಡುವುದು ಒಳ್ಳೆಯ ಜೀವನ, ಇತರರಿಗಲ್ಲದೆ ಪರಹಿತಕ್ಕಾಗಿ ಮಾಡುವುದು, ಪರಮಾತ್ಮನ ಕಾಣುವುದು ದಾಸೋಹ ಜೀವನ ಮಾಡಿದವರು ಸಿರಿಸಂಗಿ ಲಿಂಗರಾಜರು. ಅಂಥವರ ಒಂದು ಜಯಂತಿಯನ್ನು ಕಲಬುರಗಿಯಲ್ಲಿ ಈಗಾಗಲೇ ಗೆಸ್ಟ್ಗಳ ಹೆಸರು ಹೇಳಿದರು, ಮಂತ್ರಿ ಮಹೋದರು, ಎಮ್ ಎಲ್ ಎಗಳು, ನಮ್ಮ ಶರಣು ಮೋದಿಯವರ ನೇತೃತ್ವದಲ್ಲಿ ಈ ಕೆಲಸ ನಡೀತಾ ಇದೆ. ಇದನ್ನು ಹೆಚ್ಚು ಮಾಧ್ಯಮದಲ್ಲಿ ಬರಬೇಕನ್ನೋ ಉದ್ದೇಶದಿಂದ ನೀವೆಲ್ಲರೂ ಜಿಲ್ಲೆಯಾದ್ಯಂತ ಯಾವ ಈ ಹೈದರಾಬಾದ್ ಇದು ರಾಜ್ಯ ಸಮ್ಮೇಳನ, ಅದಕ್ಕಾಗಿ ಇಡೀ 4 ಜಿಲ್ಲೆಗಳಲ್ಲಿ ಆಗಲಿ ಕರ್ನಾಟಕದಲ್ಲಿ ಆಗಲಿ ಪೂರ್ತಿ ಪತ್ರಿಕೆಯಲ್ಲಿ ಬರಬೇಕು ಅನ್ನೋದೇ ನಮ್ಮ ಸದಾಶಯ. ಅದನ್ನು ತಾವು ಮಾಡುತ್ತಿರೋ ನಂಬಿಕೆ ಇದೆ. ಜನವರಿ 5ರಿಂದ ಹರಿಯಾಣ ರಾಜ್ಯದ ಹಿಸಾರ್ನಲ್ಲಿ ನಡೆಯಲಿರುವ 67ನೆಯ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಕಲಬುರಗಿ ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳ 5 ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದಾರೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂ ಅವರು ತಿಳಿಸಿದ್ದಾರೆ. ಹರಿಯಾಣದ ಹಿಸಾರ್ನಲ್ಲಿ ಇದೇ ಜನವರಿ 5ರಿಂದ 9ರವರೆಗೆ ನಡೆಯಲಿರುವ 67ನೆಯ ರಾಷ್ಟ್ರೀಯ ಕ್ರೀಡಾಕೂಟಕ್ಕೆ ಕಲಬುರಗಿ ನಗರದ ವಿವಿಧ ಶಿಕ್ಷಣ ಸಂಸ್ಥೆಗಳ 5 ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದಾರೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ, ಬೇರಿ ಕಾಲೇಜಿನ ಶೇಖ್ ಸುಫಿಯಾನ್, ಎಂಎಸ್ಐ ಪಿಯು ಕಾಲೇಜಿನ ಸನಫ್, ಎಸ್ಬಿ ಪಿಯು ಕಾಲೇಜಿನ ಮೋಹಿತ್, ಗುರುಕುಲ್ ಪಿಯು ಕಾಲೇಜಿನ ಕುನಾಲ್ ಜಾಜಿ ಹಾಗೂ ಎಸ್ಬಿಆರ್ ಪಿಯು ಕಾಲೇಜಿನ ಕುಮಾರಿ ಶ್ರೇಯ ಆಯ್ಕೆಗೊಂಡಿದ್ದಾರೆ ಎಂದರು. ಈ ಎಲ್ಲಾ ವಿದ್ಯಾರ್ಥಿಗಳು ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಡಿಯಲ್ಲಿ ತರಬೇತಿ ಪಡೆದಿದ್ದು ಡಿಸೆಂಬರ್ ತಿಂಗಳಿನಲ್ಲಿ ನಡೆದ ರಾಜ್ಯ ಮಟ್ಟದ ಬಾಲಕ ಬಾಲಕಿಯರ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದರು. ಹಾಗಾಗಿ ಈಗ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲು ಕಲಬುರಗಿಯಿಂದ ಜನವರಿ 1ರಂದು ಬೆಂಗಳೂರಿನ ಮೂಲಕ ಹರಿಯಾಣಕ್ಕೆ ಪ್ರಯಾಣ ಬೆಳೆಸಲಿದ್ದಾರೆ ಎಂದರು. ಜಿಲ್ಲಾ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ಅಧ್ಯಕ್ಷರಾದ ಇರಣ್ಣ ಪಾಟೀಲ್ ಝಳಕಿ, ಪ್ರವೀಣ್ ಪುಣೆ, ದತ್ತಾತ್ರಯ ಜೇವರ್ಗಿ ಸೇರಿದಂತೆ ಅಶೋಕ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯೊಳಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಾರಂಭ ಆದ್ದರಿಂದ ಇಲ್ಲಿವರೆಗೆ ಮೊಟ್ಟ ಮೊದಲನೆಯ ಬಾರಿಗೆ ಒಂದು ಹ್ಯಾಂಡ್ಬಾಲ್ ತಂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ಹೋಗ್ತಾ ಇರೋದು ಭಾಳ ಸಂತೋಷದ ವಿಷಯ ತಮಗೆ ಹೇಳಬೇಕು. ಇದಕ್ಕಿಂತ ಮೊದಲು ನಾವು ಕಳೆದ 12-13 ವರ್ಷಗಳಿಂದ ಬೇರೆ ಬೇರೆ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ನಡೆಸಿದ್ವಿ ನಾವಿಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕಡೆಯಿಂದ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ತಂಡಗಳು ಬಂದು ಭಾಗವಹಿಸಿದ್ದವು. ಸ್ವಿಮ್ಮಿಂಗ್ ಮಾಡಿದ್ದೀವಿ, ಹ್ಯಾಂಡ್ಬಾಲ್ ಇದರ ಮತ್ತು ಆ ಬಾಸ್ಕೆಟ್ಬಾಲ್ ಮಾಡಿದ್ದೀವಿ, ಖೋಖೋ ಕಬಡ್ಡಿ ಎಲ್ಲ ಮಾಡಿದ್ದೀವಿ, ಸಾಕಷ್ಟು ಆಟೋಟಗಳನ್ನು ನಾವು ಮಾಡಿದ್ದೀವಿ. ಈ ಕರೋನಕ್ಕಿಂತ ಮೊದಲು ಹ್ಯಾಂಡ್ಬಾಲ್ ಒಂದು ಸಲ ಮಾಡಿದ್ದೀವಿ ನಾವು ಇಲ್ಲೇ, ನಾನೇ ಉಪನಿರ್ದೇಶಕನಾಗಿದ್ದಾಗಲೇ. ಆವಾಗ ಗುಲ್ಬರ್ಗಾದಿಂದ ಯಾವೊಬ್ಬ ವಿದ್ಯಾರ್ಥಿಗಳು ಸಹಿತ ರಾಷ್ಟ್ರ ಮಟ್ಟಕ್ಕೆ ಆಗಿರಲಿಲ್ಲ. ಪೋಸ್ಟ್ ಮಾಡ್ಕೊಂಡಿದ್ದೀವಿ ನಾವು, ನಡೆಸ್ಕೊಂಡಿದ್ದೀವಿ ಅಂತ ಹೇಳಿಬಿಟ್ಟು 2 ವಿದ್ಯಾರ್ಥಿಗಳನ್ನು ನಾವು ಆಯ್ಕೆ ಮಾಡೋಕ್ಕೆ ಅವಕಾಶ ಇತ್ತು ಮಾಡಿದ್ದೀವಿ. ನಾವು ಗೆದ್ದು ಅಥವಾ ಫೈನಲ್ಗೆ ಹೋಗಿ ಆಯ್ಕೆ ಆಗಿರಲಿಲ್ಲ. ಈ ಸಲ ಮೊಟ್ಟ ಮೊದಲನೇ ಸಲ ಒಂದು ಗುಲ್ಬರ್ಗಾದ ತಂಡ ಫೈನಲ್ಗೆ ಹೋಗಿ ಫೈನಲ್ದಲ್ಲಿ ಸೋತರೂ ಸಹಿತ ಭಾಳ ವಿರೋಚಿತ ಸೋಲು, ಮತ್ತು ಹಂಗಿಂಗ್ ಸೋಲಲ್ಲ, ವಿರೋಚಿತ ಸೋಲು ನಮ್ಮ ಆಗಿ ಅಲ್ಲಿಂದ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗುವಂಥ ಸಂದರ್ಭದಲ್ಲಿ 2 ರನ್ನರ್ ಮತ್ತು ವಿನ್ನರ್ ತಂಡಗಳಿಂದ ಆಯ್ಕೆ ಮಾಡ್ತಾರೆ. ಹಾಗಾಗಿ ಗುಲ್ಬರ್ಗಾದಿಂದ 5 ವಿದ್ಯಾರ್ಥಿಗಳು ಈ ಸಲ ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ತಂಡಕ್ಕೆ ಆಯ್ಕೆ ಆಗಿದ್ದಾರೆ. ಮತ್ತು ಹರಿಯಾಣದ ಹಿಸ್ಸಾರ್ನಲ್ಲಿ ಈ ಒಂದು ರಾಷ್ಟ್ರ ಮಟ್ಟದ ಕ್ರೀಡಾಕೂಟಗಳು ನಡೀತವೆ ಹ್ಯಾಂಡ್ಬಾಲ್. ಇವತ್ತು ಸಾಯಂಕಾಲ ನಮ್ಮ ವಿದ್ಯಾರ್ಥಿಗಳು ಹೊರಡ್ತಾರೆ, ನಾಳೆ ಸಾಯಂಕಾಲ ಬೆಂಗಳೂರಿಂದ ಹರಿಯಾಣಕ್ಕೆ ಹೊರಡ್ತಾರೆ. ಅದು ಇನ್ನೊಂದು ಸಂತೋಷ ಏನಂದರೆ, ಗುಲ್ಬರ್ಗಾದ ನಮ್ಮ ಕ್ರೀಡಾಕೂಟದ ಕೋಆರ್ಡಿನೇಟರ್
ಮತ್ತು ಶರಣ ಬಸವೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ದೈಹಿಕ ಉಪನ್ಯಾಸಕ ಶಿವಕುಮಾರ್ ಸಜ್ಜನನವರೇ ನಮ್ಮ ರಾಷ್ಟ್ರಮಟ್ಟದ ತಂಡಕ್ಕೆ ಮ್ಯಾನೇಜರಾಗಿ ನಡೆದಿದ್ದಾರೆ. ಅದು ಒಂದು ಸಂತೋಷ. ಮತ್ತು ಇಂಪಾರ್ಟೆಂಟ್ ಏನು ಅಂದರೆ, 2-3 ವರ್ಷಗಳಲ್ಲೇ ಹ್ಯಾಂಡ್ಬಾಲ್ ಎರಡನೇ ಸಲ ಬರಲಿಕ್ಕೆ ಗುಲ್ಬರ್ಗಕ್ಕೆ ಕರ್ಲಿಕ್ಕೆ ಹಂಗೆ ಕೊಡೋಂಗಿಲ್ಲ. ಆ್ಯಕ್ಚುಲಿ ನಾವು ಬೇಡದ್ರೂ ಕೊಡೋಂಗಿಲ್ಲ, ನಮಗೆ ಮೊದಲೊಂದು ಸಲ ಮಾಡಿರಲ್ರಿ ಬಿಟ್ಬಿಡ್ರಿ ಅಂತಾರೆ ನಮಗೆ. ಈ ಸಲ ಮತ್ತು 3-4 ವರ್ಷದ ಒಳಗಾಗಿನೇ ಮತ್ತೊಂದು ಸಲ ಹ್ಯಾಂಡ್ಬಾಲ್ ನಮಗೆ ಗುಲ್ಬರ್ಗಕ್ಕೆ ಕೊಡ್ಲಿಕ್ಕೆ ಕಾರಣ ಮುಖ್ಯ ಅಂದರೆ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರು, ಅವರು ವಿಶೇಷ ಕಾಳಜಿಯಿಂದನೇ ಗುಲ್ಬರ್ಗಕ್ಕೆ ಎರಡನೇ ಬಾರಿ ಹ್ಯಾಂಡ್ಬಾಲನ್ನು ನಾವು ನಡೆಸಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಕಲಬುರಗಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಗುಲ್ಬರ್ಗಾದ ಜನತೆಯ ಪರವಾಗಿ ನಾವು ಉಸ್ತುವಾರಿ ಮಂತ್ರಿಗಳಿಗೂ ಸಹಿತ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ, ಕೃತಜ್ಞತೆಗಳನ್ನು ಹೇಳಬೇಕಾಗ್ತದೆ. ನಮ್ಮಲ್ಲಿ ಮೊದಲೇ ಕ್ರೀಡಾಕೂಟಗಳಿಗೆ ಹೆಚ್ಚೊಂದು ಆಸಕ್ತಿ ಇರೋಲ್ಲ. ನಮ್ಮಲ್ಲಿ ಹಿಂದುಳಿದ ಅನ್ನೋದ್ರ ಮೂಲಕ ಎಲ್ಲ ಕ್ಷೇತ್ರದಲ್ಲಿ ಹಿಂದುಳಿದ ಅನ್ನುವಂಥದ್ದು ಒಂದು ಹಣೆಪಟ್ಟಿಯಿಂದ ಹೊರಗೆ ಬರಲಿಕ್ಕೆ ಇದೊಂದು ದೊಡ್ಡ ಸುವರ್ಣಾವಕಾಶ ಸಿಕ್ತು ನಮಗೆ. ಮತ್ತು ಇಂಪಾರ್ಟೆಂಟ್ ಏನಂದರೆ, ಕರ್ನಾಟಕದ ಸುಮಾರು ಜಿಲ್ಲೆಗಳಲ್ಲಿ ಹ್ಯಾಂಡ್ಬಾಲ್ ಪ್ರಾಕ್ಟೀಸ್ ಮಾಡಿದ್ರೂ ಸಹಿತ ಒಂದು ಗ್ರೌಂಡ್ ಅನ್ನುವಂಥದ್ದು ಸರ್ಕಾರದ ವತಿಯಿಂದ ಎಲ್ಲಿ ಇಲ್ಲ. ಸ್ಟೇಡಿಯಮ್ ಹ್ಯಾಂಡ್ಬಾಲ್ ಗ್ರೌಂಡ್ ಇಲ್ಲ ಇಲ್ಲಿ, ಬೇರೆ ಬೇರೆ ಕಡೆ ಇವೆ, ಆದರೆ ಪ್ರೈವೇಟಾಗಿ ಇರ್ತಕ್ಕಂಥವು ಬಾಡಿಗೆ ತೊಗೊಂಡು ಮಾಡೋಕ್ಕಂಥವು. ಕಲಬುರಗಿಯಲ್ಲಿ 2 ಹ್ಯಾಂಡ್ಬಾಲ್ ಕೋರ್ಟನ್ನು ಅದ್ಭುತವಾಗಿ ತಯಾರಾಗಿದ್ದ ನಮ್ಮಲ್ಲಿ. ಅದಕ್ಕೆ ಹ್ಯಾಂಡ್ಬಾಲ್ ಅಸೋಸಿಯೇಷನ್ದವ್ರೂ ಕಾರಣ ಇದ್ದಾರೆ, ಅಧ್ಯಕ್ಷರು ಮತ್ತು ದತ್ತು ಅವರು ಎಲ್ಲರೂ ಸೇರಿ, ಮತ್ತು ಸ್ಟೇಡಿಯಂದವರು ಸೇರಿ, ಮೇಡಮ್ ಅವರು ಮತ್ತೊಬ್ಬರು ಇನ್ನೊಬ್ಬರು ಎಲ್ಲ ಸೇರಿ ಹ್ಯಾಂಡ್ಬಾಲ್ದೊಂದು ಗ್ರೌಂಡ್ದೊಂದು ವ್ಯವಸ್ಥೆಯನ್ನು ಸಹಿತ ಕಲಬುರಗಿಯಲ್ಲಿ ಸರಿಯಾಗಿರೋದರಿಂದ ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರಮಟ್ಟಕ್ಕೆ ಆಯ್ಕೆ ಆಗೋದ್ರ ಜೊತೆಗೇ ಫೈನಲ್ನು ಹೊಡೆಯುವಂಥ ಒಂದು ತಯಾರಿ ಒಳಗೆ ನಾವು ಇದ್ದೀವಿ ಅಂತ ಅನ್ನುವಂಥ ಮಾತನ್ನು ತಮಗೆ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಬುರಗಿ ಜಿಲ್ಲೆ ಹ್ಯಾಂಡ್ಬಾಲ್ ಅಸೋಸಿಯೇಷನ್ ವತಿಯಿಂದ ಸುಮಾರು 2015 ಹಿಡಿದು ನಾವು ಈ ಅಸೋಸಿಯೇಷನ್ ರನ್ ಮಾಡ್ತಾ ಇದ್ದೆವು. ಇಲ್ಲಿವರೆಗೂ ಒಂದು 26 ಪ್ಲೇಯರ್ಸ್ ಅಚೀವ್ ಆಗಿತ್ತು. ಈ ಟೈಮು ಈ ಒಂದು 6 ಪ್ಲೇಯರ್ಸ್ ಮತ್ತೊಮ್ಮೆ ಅಚೀವ್ ಮಾಡೋದ್ರಿಂದ ನಮ್ಮ ಸಂಖ್ಯೆ 31 ನಮ್ಮ ಅಸೋಸಿಯೇಷನ್ ವತಿಯಿಂದ. ನಾವು ಯಾವುದು ಬೇರೆ ಇದಕ್ಕೆ ಕಂಪೇರ್ ಮಾಡಲ್ಲ ಅಥವಾ ಬೇರೆ ಇದ್ರ ಬಗ್ಗೆ ಹೇಳೋದಿಲ್ಲ, ಬಟ್ ನಾವು ಮಾಡಿದಂಥ ಅಚೀವ್ಮೆಂಟ್ ಅಥವಾ ನಮ್ಮ ಹುಡುಗರು ಏನಿಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ ಅದು ಆದರೂ ನಾವು ಹೆಮ್ಮೆಯಿಂದ ಹೇಳಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಈ ಟೈಮ್ ಏನಿದೆ, 5 ಕಲಬುರಗಿಯಿಂದ ನಮ್ಮ ಅಸೋಸಿಯೇಷನ್ನಲ್ಲಿ ಕೋಚಿಂಗ್ ತೋನ್ಕೇಶಿಂದ ನಮ್ಮ ಅಸೋಸಿಯೇಷನ್ ಅಡಿಯಲ್ಲಿ ಪ್ರಾಕ್ಟೀಸ್ ಮಾಡಿ ಈ ಟೈಮೇನು ಸೆಲೆಕ್ಷನ್ ಆಗಿದ್ದಾರೆ. ಅವ್ರ ಹೆಸರು ಹೀಗಿದೆ, ಶೇಖ್ ಸುಫಿಯಾನ್, ಮತ್ತು ಸನತು, ಮತ್ತು ಮೋಹಿತು, ಕುನಾಲು ಹಾಗೂ ರಾಕೇಶ್ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೊಬ್ಬರು ಲೇಡಿ ಪ್ಲೇಯರ್ ಇದ್ದಾರೆ, ಅವರು ನಿನ್ನೇ ಬೆಂಗಳೂರಿಗೆ ಹೋಗಿದ್ದಾರೆ, ಇಲ್ಲಾಂದರೆ ಅವರಿಗೂ ಕರೆಸ್ತಾ ಇದ್ದೆವು. ಶ್ರೇಯಸ್ ಅಂತ ಹೇಳ್ಬಿಟ್ಟು, ಶ್ರೇಯಸ್ ಪಾಟೀಲ್ ಅಂತ ಹೇಳ್ಬಿಟ್ಟು, ಈ 5 ಪ್ಲೇಯರ್ ಕೂಡ ಬಂದಿದ್ದಾರೆ, ಇಲ್ಲೇ ಇದ್ದಾರೆ. ಅದಕ್ಕೆ ನಾನು ಮಾಧ್ಯಮದ ಮಿತ್ರರಿಗೂ ಮನವಿ ಮಾಡೋದೇನಪ್ಪ ಅಂದರೆ, ಈಗ ಲಾಸ್ಟ್ ಒಂದು 6 ತಿಂಗಳಿಂದ ಗುಲ್ಬರ್ಗ ಏನು ಹಿಂದುಳಿದ ಪ್ರದೇಶ ಹಿಂದುಳಿದ ಇದು ಅಂತ ಹೇಳಿ ಹಣೆಪಟ್ಟಿತ್ತು. ಈ ಸ್ಪೋರ್ಟ್ಸಲ್ಲಿ ಅದು ಆ ಪಟ್ಟ ಅಲ್ಲಿಂದ ಮೇಲೆ ಬರೋಂಥ ಪ್ರಯತ್ನ ಪಟ್ಟಿದೆ. ಸುಮಾರು 6 ತಿಂಗಳಿಂದ ಎಲ್ಲ ಸ್ಪೋರ್ಟ್ಸಲ್ಲಿ ಒಂದು ಅಚೀವ್ಮೆಂಟ್ ನಡೀತಾ ಇದೆ, ಇವೆಂಟ್ಸ್ ನಡೀತಾ ಇದ್ದಾವೆ, ITF ಆಯಿತು, ಬೇರೆ ಬೇರೆ ಗೇಮ್ಸ್ ಎಲ್ಲನೂ ಇಲ್ಲಿ ಆಗ್ತಾಯಿವೆ. ಅದೇ ರೀತಿಯಾಗಿ ನಮ್ಮ ಹ್ಯಾಂಡ್ಬಾಲ್, ನಮ್ಮ ಕಲಬುರಗಿ ಜಿಲ್ಲೆದು ಹೆಮ್ಮೆ ಏನಪ್ಪ ಅಂತಂದರೆ, ನಾಟ್ ಓನ್ಲಿ ಗುಲ್ಬರ್ಗ, ಈವನ್ ಕಲ್ಯಾಣ ಕರ್ನಾಟಕದಿಂದಲೂ ಒಂದು ಹೆಮ್ಮೆ. ಯಾಕಪ್ಪ ಅಂದರೆ, ಫಸ್ಟ್ ಟೈಮ್ ನ್ಯಾಷನಲ್ಸಿಗೆ ಸೆಲೆಕ್ಟ್ ಆದಂಥ ಪ್ಲೇಯರ್ಸ್ಗಳು ಇವರು. ಅದಕ್ಕೆ ಮತ್ತೊಮ್ಮೆ ನಮಗೆ ಹೆಮ್ಮೆ ಇದೆ ಅಸೋಸಿಯೇಷನ್ಗೆ. ಅದೇ ರೀತಿಯಾಗಿ ನಮ್ಮ ಈ ಒಂದು ಅಸೋಸಿಯೇಷನ್ದ ಹಗಲಿರುಳು ಶ್ರಮಿಸುವಂಥ ದತ್ತಾತ್ರೇಯ ಸರ್ವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ವೈಯಕ್ತಿಕವಾಗಿಯೂ ಮತ್ತು ನಮ್ಮ ಸಂಸ್ಥೆ ವತಿಯಿಂದ. ಅದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡೋದಂಥ ಎಲ್ಲರಿಗೂ ವಂದನೆಗಳು ಹೇಳ್ತೀನಿ. ಮತ್ತು ಜನವರಿ 3 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಭೀಮಾ ಕೊರೆಗಾಂವ್ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಫುಲೆರವರ 193ನೆಯ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಭೀಮಪುತ್ರಿ ಬ್ರಿಗೇಡ್ ಸಾಮಾಜಿಕ ಸಂಘಟನೆ ಜಿಲ್ಲಾ ಸಮಿತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಹಾಗೂ ಸಾವಿತ್ರಿಬಾಯಿ ಫುಲೆರವರ 193ನೆಯ ಜಯಂತ್ಯುತ್ಸವ ಸಮಾರಂಭವನ್ನು ಜನವರಿ 3 ಬೆಳಗ್ಗೆ 11 ಕಲಬುರಗಿ ನಗರದ ಡಾಕ್ಟರ್ SM ಪಂಡಿತ ರಂಗಮಂದಿರದಲ್ಲಿ ಆಚರಿಸಲಾಗುವುದು ಎಂದು ಬ್ರಿಗೇಡ್ನ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರಾಜ್ಕುಮಾರ್ ಅವರು ತಿಳಿಸಿದ್ದಾರೆ. ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ಅಂದಿನ ಸಮಾರಂಭಕ್ಕೂ ಮುಂಚೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಪಂಡಿತ್ ರಂಗಮಂದಿರದವರೆಗೂ ಸಾವಿತ್ರಿಬಾಯಿ ಫುಲೆರವರ ಭಾವಚಿತ್ರದ ಮೆರವಣಿಗೆ ನಡೆಯಲಿದೆ ಎಂದರು.
ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ವರಜ್ಯೋತಿ ಭಂತೆ, ಪೂಜ್ಯ ಮೈತ್ರಿ ಮಾತಾಜಿ ಭಂತೆಜಿ ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಬ್ರಿಗೇಡ್ನ ರಾಜ್ಯಾಧ್ಯಕ್ಷರಾದ ದೇವತಿರಾಜ್ ಉದ್ಘಾಟಿಸುವರು. ಅಧ್ಯಕ್ಷತೆಯನ್ನು ಜಗದೇವಿ ಅವರು ವಹಿಸುವರು. ಪಂಡಿತ್ ಮಧುಗುಣಕಿ ಅವರು ಮುಖ್ಯ ಭಾಷಣ ಮಾಡುವರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜೇಂದ್ರ, ಸರತಂಗಮ್ಮ, ಶಾಂತಮ್ಮ, ಕ್ರಾಂತಿ ಮುನಿರಾಜ್ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಸನ್ಮಾನಿಸಲಾಗುವುದು ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ರಾಹುಲ್ ಮಾನ್ಕರ್, ಗುಲಾಂ ನಬಿ, ಜಗದೇವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದು ಎರಡನೇ ಬಾರಿ ನಮ್ಮ ಸಂಘಟನೆಯಿಂದ ನಾವಿಲ್ಲಿ ಕಾರ್ಯಕ್ರಮ ಮಾಡೋದು ಗುಲ್ಬರ್ಗದಲ್ಲಿ. ಭೀಮಪುತ್ರಿ ಬ್ರಿಗೇಡ್ನಿಂದ ಬರ್ತಕ್ಕಂಥ ನಮ್ಮ ಸಂಘಟನೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷರು ರೇವತಿರಾಜ್ ಮೇಡಮ್ರು ಬರ್ತಕ್ಕಂಥದ್ದು ಹಾಗೂ ದಿವಿಲ್ ಕುಮಾರ್ ಸರ್ ಅವರು ಬರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮೂಲ ನಿವಾಸಿಯ ಮಹಾ ಒಕ್ಕೂಟದ 12 ರಾಜ್ಯಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅದಕ್ಕೆ ಈ ಕಾರ್ಯಕ್ರಮದ ಉದ್ದೇಶ ಏನೇನೆಂದರೆ ಇದು ಸಾವಿತ್ರಿಬಾಯಿ ಫುಲೆ ಭಾವಚಿತ್ರವನ್ನು ಜಗತ್ ಸರ್ಕಲ್ದಿಂದ ಪಂಡಿತ್ ರಂಗ್ ಮಂದಿರವರೆಗೆ ಮೆರವಣಿಗೆ ಮುಖಾಂತರ ಹೋಗ್ತಕ್ಕಂಥದ್ದು ಹಾಗೂ ವಿವಿಧ ಸಾಧಕಿಯರಿಗೆ ನಾವು ಸಾವಿತ್ರಿಬಾಯಿ ಫುಲೆಯವರ ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲ ಜಿಲ್ಲಾ ಮಟ್ಟದ ಪತ್ರಕರ್ತರಿಗೂ ಕೂಡ ನಾವು ಈ ಸಲ ಶಾಲಾ ಸನ್ಮಾನವನ್ನು ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಇದು ಮೊಟ್ಟ ಮೊದಲು ಈ ಸಲ ಹೋದರ್ಶಕ್ಕಿಂತ ಈ ಸಲ ನಾವು ದೊಡ್ಡ ಮುಖಾಂತರ ನಾವು ಈ ಸಲ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗೂ ಈ ಕಾರ್ಯಕ್ರಮಕ್ಕೆ 400 ಜನ ಬರ್ತಕ್ಕಂಥದ್ದು ಹಳ್ಳಿ ಹಳ್ಳಿಲಿಂದ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟೋ ಬಾಕ್ಸ್ನ ಚಾನೆಲ್ ಸಂಖ್ಯೆ 746 ಪ್ರತಿದಿನ ರಾತ್ರಿ 9:00, ಮರುಪ್ರಸಾರ ರಾತ್ರಿ 10:00 ಮತ್ತು ಮರುದಿನ ಬೆಳಿಗ್ಗೆ 8:00 to 9:00 ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಹ ಪ್ರಾಯೋಜಕರು ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಸರ್ವೆ ನಂಬರ್ 203, ವಿಜಯಪುರ ಹೆದ್ದಾರಿ ರಸ್ತೆ, ಜೇವರ್ಗಿ. ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಶ್ರೀ ಲಕ್ಷ್ಮಿ ವೆಂಕಟೇಶ್ವರ ಎನ್ಕ್ಲೇವ್, ಜೇವರ್ಗಿ. ನಮ್ಮ ಲೇಔಟ್ ವಿಜಯಪುರ ಬೈಪಾಸ್ ಹೆದ್ದಾರಿ ರಸ್ತೆಗೆ ಹೊಂದಿಕೊಂಡಿರುತ್ತದೆ. ಕಾರ್ಯನಿರತದಲ್ಲಿರುವ 6-lane ರಾಷ್ಟ್ರೀಯ ಹೆದ್ದಾರಿಯು ಸೂರತ್ ನಿಂದ ಚೆನ್ನೈ ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ ಭಾರತ್ ಮಾಲಾ ಯೋಜನೆಯು ನಮ್ಮ ಲೇಔಟ್ ನ 2 ಅವಧಿ ದೂರದಲ್ಲಿದೆ. ಎನ್ಎ ಮತ್ತು ಟೌನ್ ಪ್ಲಾನಿಂಗ್ ಅಪ್ರೂವ್ಡ್ ಆಗಿರುತ್ತದೆ. ಗ್ರ್ಯಾಂಡ್ ಎಂಟ್ರೆನ್ಸ್ ಆರ್ಚ್, ಕಾಂಪೌಂಡ್ ವಾಲ್, ಓವರ್ ಹೆಡ್ ವಾಟರ್ ಟ್ಯಾಂಕ್, ಕಂಪ್ಲೀಟ್ ಎಲೆಕ್ಟ್ರಿಸಿಟಿ ಸೊಲ್ಯೂಷನ್ ವಿತ್ ಓನ್ ಟ್ರಾನ್ಸ್ಫಾರ್ಮರ್ಸ್, ಸ್ಟ್ರೀಟ್ ಲೈಟ್ ಸೌಲಭ್ಯವಿರುತ್ತದೆ, ಓಪನ್ ಡ್ರೈನ್ಸ್ ಅಂಡ್ ಅಂಡರ್ಗ್ರೌಂಡ್ ಡ್ರೈನೇಜ್, 9 ಬ್ಲಾಕ್ ಟಾಪ್ ರೋಡ್ಸ್. ರಸ್ತೆಯ ಎರಡೂ ಬದಿಗಳಲ್ಲಿ ಗಿಡ ಮರಗಳ ವ್ಯವಸ್ಥೆ ನೀಡಲಾಗಿದೆ. ಅದರ ಜೊತೆಗೆ ಮನೋರಂಜನೆಗಾಗಿ ಉದ್ಯಾನವನ ಕಲ್ಪಿಸಿದೆ ಮತ್ತು ಇತ್ಯಾದಿ ಅಭಿವೃದ್ಧಿ ಹೊಂದಿರುತ್ತದೆ. ನಿವೇಶನ ಕೊಳ್ಳುವವರಿಗೆ ವಿಶೇಷವಾಗಿ 40 ಕಂತಿನ ಸವಲತ್ತು ನಿಮಗಾಗಿ ಇರುತ್ತದೆ. ದೂರವಾಣಿ ಸಂಖ್ಯೆ 8496993699.